ಕಡಲೆ ಹೋಗುನು ವಾಯ್ವಾಕ ಟೈಮ್ ಆಗೈತಿ. ಹಂಗಂತೂ ಅಂಜಿಕ್ ಬರಾಯ್ತಪ್ಪ. ಅಂಜಿಸ್ಬೇಡಪ್ಪ ಲೇಪ. ಏನ್ ನೋಡ್ರಿ ಅಂಜಿಕೆಲ್ಲ ಎಲ್ಲ ಏನ್ ಬಂದ್ ಹೇಳುನು, ಟೈಮ್ ಆಗೈತಿ ನೋಡ್ರಿ. ಓದಿದೇನಪ್ಪ ಸರ್? ನಿನ್ನೆ ರಾತ್ರಿ ಓದೇನ್ರಿ, ಏನ್ ನೆನಪರಾತಿ? ಹಾ, ನೀನು ಓದಿದೇನ? ಓದಿಲ್ಲ, ಇನ್ನ ಒಂದ್ ವರ್ಷ ಐತೆ, ಆರಾಮ್ ಓದಂಗ. ಏನ್ ಟೆನ್ಷನ್ ತಗೋಬೇಡ, ಮುಂದಿನ ವರ್ಷ ಬಾನೆ ಎಕ್ಸಾಮ್. ಸರ್ ಈಗ ಹೇಳ್ತೇನ್ರಿ ನಾ. ಅಲ್ಲೋ ಅಲ್ಲೇ ನಿಂಗೆ ಬರೇ ಐದೇ ಕ್ವಶನ್ ಕೇಳ. ಏನ ಬುಕ್ ಬರ್ತ್ ಬಂದೇನು, ನೀನು ಓದಿಲ್ಲ, ನಾಳೆ ತರ್ತೇನು ಓದ್ತೇನು. ಏನ್ ತಿಳ್ತೀನಿ, ಆಕ್ಸಿಡೆಂಟ್ ಆಯ್ತು, ಅವ್ರು ಸತ್ರು ಇವ್ರು ಸತ್ರ ಅಂದ್ರೆ ಇಲ್ಲ, ನನ್ನ ಹುಚ್ಚಿನ ಮಾಡಿದೆ ನೀವು ಹುಚ್ಚದೇ ಇಲ್ಲೇ ರೋಲ್ ಮಾಸ್ಟ ಟ್ವೆಂಟಿ ಒನ್ ಸರ್. ಪಾಸ್ ಲೆಟರ್ ಸಾಕಲ್ಲ ಸರ್? ಒಂದ್ ಎಂಟು ಮಾರ್ಕ್ಸ್ ಆಗುತ್ತೆ ಸಾಕು. ನಿಂಗೆ ಎಷ್ಟು ಬೇಕಾದ್ರೆ ಮಾರ್ಕ್ಸ್ ಹಾಕೋ, ನಾ ಹೊರಗಿರ್ತೇನೆ. ಸರ್ 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 ಪಾಸ್ ಆದ್ರೆ ಸಾಕು ಸರ್. ಹಾ ನೀವು ಹೋಗ, ಹೊರ ನೆಕ್ಸ್ಟ್ ಟೈಮ್ ಕಳ್ಸ. ಬ್ರದರ್ ವೇಟ್ ವೇಟ್ ವೇಟ್, ಆ ಹೊರಗಿನ ಹೊರ ಹೋಗಿ ಹೇಳು, ವೈವಾ ತಗೊಳ ಮಬ್ಬದನು. ಏನ್ ಹೇಳ್ತಾರ ಮಾಸ್ಕ್ ಕೊಡ್ತಾನಂತೆ. ಈಗ ನಾ ಏನ್ ಹೇಳಿದಲ್ಲ ಅದ್ ಹೇಳ ತಿಕ್ಕೋ, ನಿನ್ನ ಪರಿಸ್ಥಿತಿ ನಾ ಏನ್ ಮಾಡ್ತೀನಿ ನೋಡಿ. ಓಕೆ ಓಕೆ ಸರ್. ಹೆಸರೇನಪ್ಪ ಸರ್? ನಿನ್ನೆ ಸರ್ ಎರಡು ಸಬ್ಜೆಕ್ಟ್ ಅದ ಕಮ್ಯುನಿಕೇಶನ್ ಸರ್. ಸರ್ಪ ವಾಟ್ ಇಸ್ ದ ಯೂಸ್ ಆಫ್ ಆಪ್ಟಿಕಲ್ ಫೈಬರ್? ದೇರ್ ಆರ್ ಮೆನಿ ಯೂಸ್ ಆಫ್ ಆಪ್ಟಿಕಲ್ ಫೈಬರ್ ಸರ್. ಆಪ್ಟಿಕಲ್ ಫೈಬರ್ ಹ್ಯಾಸ್ ಅ ಮೆನಿ ಯೂಸ್ ಸರ್. ದ ಮೆನಿ ಯೂಸ್ ಆಫ್ ಆಪ್ಟಿಕಲ್ ಫೈಬರ್ ವಿತ್ ಬಿಕಾಸ್ ದ ವೈಡ್ ರೇಂಜ್ ಆಫ್ ಯೂಸಸ್ ಆರ್ ವಿಚ್ ಆರ್ ಯೂಸಿಂಗ್ ದ ಆಪ್ಟಿಕಲ್ ಫೈಬರ್ ಸರ್. ಸೊ ಇಟ್ಸ್ ಯೂಸಿಸ್ ಸರ್. ಹಲೋ ಬ್ರದರ್, ಓಕೆ ಓಕೆ, ನೀ ಏನು ಹೇಳ್ತೀನಿ ನಿಂಗೆ ತಿಳಿಯತ್ತಿ. ನಾನು ಹಿಂಗೆ ಕ್ವಶನ್ ರಿಪೀಟ್ ಮಾಡಿ ಅಂತ ಹೇಳಿಲ್ಲ, ಆನ್ಸರ್ ಏನಂತ ಹೇಳಿದೆ ಸರ್. ಏನು ಸ್ಟಾರ್ಟ್ ಮಾಡಿ ಇನ್ನೇ ಸ್ಟಾರ್ಟ್ ಮಾಡಿದ್ರೆ ಇಕ್ಕ ನಕಲ ಮಾಡ್ತೀವಿ ಇಲ್ಲೇ ಸರ್. ಆಪ್ಟಿಕಲ್ ಫೈಬರ್ ಇಸ್ ಅ ಗುಡ್ ಫೈಬರ್ ಸರ್, ಆ್ಯಂಡ್ ಇಟ್ ಪ್ಲೇಸ್ ಅನ್ ಕ್ರೂಷಿಯಲ್ ರೋಲ್ ಸರ್. ಆಪ್ಟಿಕಲ್ ಫೈಬರ್ ಇಸ್ ಯೂಸಸ್ ಕಮ್ಯುನಿಕೇಶನ್ ಸರ್, ಕಮ್ಯುನಿಕೇಶನ್ ಇಸ್ ಆಪ್ಟಿಕಲ್ ಫೈಬರ್. ಸೊ ಹೆನ್ಸ್ ಇಟ್ಸ್ ಯೂಸಸ್ ಸರ್. ಆತ್ಲಪ್ಪ ಏನೇನು ಹೆನ್ಸ್ ಪ್ರೂವ್ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನೋಡ್ತೀನಿ. ಹೆನ್ಸ್ ಪ್ರೂವ್ ಸರ್? ನೀವು ಭಾಷೆ ಚೆನ್ನಾಗಿ ತಿಳಿದಿಲ್ಲ. ವಾಟ್ ಇಸ್ ಎಲ್ಯು? ಎಲ್ಯು ಸರ್ ಎಲ್ಯು ಸರ್. ಹಲೋ ಸಾರಿ ದೋಸ್ತ್, ನನಗೇನು ಏಳು ಅಂದ್ರೆ ಏಳು ಗೊತ್ತಿರ ಮಾಡಿದ್ದೇನ, ನನ್ನ ಹುಚ್ಚಿನ ಮಾಡಿದ್ದೇನೆ. ಹಣೆ ಹರಡ ರೋಲ್ ಮಾಸ್ಟರ್ ನಡೆ. ವಾಟ್ ಇಸ್ ದ ಯೂಸ್ ಆಫ್ ಕೆಪಾಸಿಟರ್? ಅಲ್ಲೋ ಇಲ್ಲಿ ರಾಮದೇವ್ ಬಾಬು ಯೋಗ ಮಾಡ ಬಂದಿದೆ ಸರ್. ಮೊನ್ನೆ ಮೊನ್ನೆ ಹೋದೇನೆ ಸರ್, ಚಾಪ್ಟರ್ ಪೂರ ಹೋದೇನೆ ಸರ್, ಏನ್ ನೆನಪು ಬರೋದಿಲ್ಲ ಸರ್. ಓಹೋ ಮೊನ್ನೆ ಹೋದೇನ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನಲಾಗ್ ಅಂಡ್ ಡಿಜಿಟಲ್ ಕಮ್ಯುನಿಕೇಶನ್? ಈಗ ಆನ್ಸರ್ ಹೇಳ ಬಂದೇನೆ, ಚಾಪುಡೆ ಬಂದ್ರು ನಿನ್ನೆ ನಿನ್ನೆ ಹೋದೇನೆ ಸರ್, ಅದೊಂದ್ ಬಿಟ್ಟು ಸರ್ ಉಳಿದೆಲ್ಲ ಹೋದೇನೆ ಸರ್. ನಿನ್ನೆ ಹೋದೇನ. ವಾಟ್ ಇಸ್ ಅಪ್ಪ ಶಂಪನ್ ಕಿರ್ಕಿರಿ ಸರ್? ಜಸ್ಟ್ ಸರ್ ಜಸ್ಟ್ ಬರ್ಬೇಕಾದ್ರೆ ಸರ್ ಜಸ್ಟ್ ನೆನಪಾಗೋದು ಸರ್, ಜಸ್ಟ್ ಹೋದೇನೆ ಸರ್ ಜಸ್ಟ್. ಹಲೋ ನಾ ಏನ್ ಹೇಳ ನನಗ ಗೊತ್ತಿಲ್ಲ, ನೀ ಏನ್ ಹೇಳ್ತೀವಿ ಒಂದ್ ತಾಸ್ ಬಿಟ್ಟು ಹೋದೇನೆ. ವೈ ಯು ನೀಡ್ ಕ್ಯಾಥೋಡ್ ಇನ್ ದಿಸ್ ಪ್ರೊಸೆಸ್? ಸರ್ ವಿ ನೀಡ್ ಕ್ಯಾಥೋಡ್ ಇನ್ ಪ್ರೊಸೆಸ್ ಬಿಕಾಸ್ ದ ಪ್ರೊಸೆಸ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್, ಬಟ್ ದ ಪ್ರೊಸೆಸ್ ಕೆನಾಟ್ ಬಿ ಕಂಪ್ಲೀಟೆಡ್ ವಿತೌಟ್ ಕ್ಯಾಥೋಡ್. ಸೊ ವಿ ನೀಡ್ ಕ್ಯಾಥೋಡ್ ಇನ್ ಪ್ರೊಸೆಸ್. ದೋಸ್ತ ನೀ ಹೆಂಗ ಗೊತ್ತಿತ್ತ, ಆಕ್ ಇಸ್ ಪಾಕ, ಪಾಕ್ ಇಸ್ ಆಕ, ಆಕ್ ಪಾಕ ಕರೆ ಪಾಕ್ ಅಂದಾಗಿತ್ತು ನಾವು. ನಂಗೂ ಗೊತ್ತಾಗ. ರೋಲ್ ನಂಬರ್ ಎಷ್ಟ? 37 ಸರ್. ಮಾಸ್ ಏ ಮಾಸ್ ನಡೆ. ನೆಕ್ಸ್ಟ್ ನನ್ನ ಕ್ವಶನ್ ರಿಪೀಟ್ ಮಾಡ್ಲತ್ತೇನೆ. ಪ್ರಾಬ್ಲಮ್ ರೀ ಏನಕ್ಕ ಮಾರ ಸರ್? ಸರ್ ಬರಾದ್ರಿ ಸರ್. ಏನು ಬಂದ್ರಿ ಸರ್? ಏನು ಸರ್ ಬಂದ್ರಿ ಸರ್? ಆನ್ಸರ್ ಬಂದ್ರಿ ಸರ್? ಅಲ್ಲೋ ನಾ ಇಲ್ಲೇನು ವಾಯ್ವಾ ಅನ್ಸತ್ತೇನೋ, ಏನು ನಡ್ಕ ಮಾಡ್ತೇನಿಲ್ಲ. ಕ್ವಶನ್ ಒಂದ್ಸತಿ ರಿಪೀಟ್ ಮಾಡಲ್ಲ. ಅಲ್ಲಲ್ಲ ಎಟ್ ಲೋಕರ್ ಕ್ವಶನ್ ಮರ್ತ್ಬಿಟ್ಟೆ. ಆಯ್ತು, ಹೌ ಡಸ್ ದ ಪ್ರೊಸೆಸರ್ ವರ್ಕ್ಸ್? ದ ಪ್ರೊಸೆಸರ್ ವರ್ಕ್ಸ್ ಅಕಾರ್ಡಿಂಗ್ ಟು ದಿ ಪ್ರೊಸೆಸ್. ದ ಪ್ರೊಸೆಸ್ ಆಫ್ ದಿ ಪ್ರೊಸೆಸರ್ ಇನ್ ದಿ ಪ್ರೊಸೆಸಿಂಗ್ ಆಫ್ ದಿ ಪ್ರೊಸೆಸ್. ದೆನ್ ಅ ಪ್ರೊಸೆಸ್ ಕಮ್ಸ್ ಅಂಡರ್ ದಿ ಪ್ರೊಸೆಸ್. ದ ಪ್ರೊಸೆಸರ್ ಪ್ರೊಸೆಸಸ್ ದಿ ಪ್ರೊಸೆಸ್ ಆಫ್ ದಿ ಪ್ರೊಸೆಸ್.
hence according to the process, so this is the process of the processing. The processor and process is done by the process. This is the main function of the process of the processor. Hello, ni yen helta irutte bare processor bitta nam bare word kelalu nodu. Ning last question kelthana ida, what are the different types of diodes? ಹಲೋ ಬರ್ತಾರ ಓಕೆ ಓಕೆ ನಾನು ನಿಮ್ಗೆ ಇನ್ನೊಂದ್ಸಲ ಮತ್ತೆ ಮಾಡತ್ತೇನ ನಿಮ್ ಬರ್ತಾ ಇದ್ರೆ ಬರ್ತೆ ಅಂತ ಹೇಳ ಇಲ್ಲ ಹತ್ರ ಇಲ್ಲ ಅಂತ ಹೇಳ ಸುಳ್ಳ ಗಾಡ್ಯಾಗ ದೋಷ ಯಾಕ ನಾವು ಮಾಡಕ್ ಹೋಗ್ಬೇಡ ನೋಡು ರೊಲ ಮಾಸ್ಟ ಸರ್ 18 ಸರ್ ಸರ್ ಮಾರ್ಕ್ಸ್ ಮಾಸ ಗಾಡ್ಯಾಗ ದೋಷ ಯಾಕ ಮಾರ್ಕ್ಸ್ ಕೊಡ್ಲಿ ನಿಂಗ ನಡೆ ಹೊರಡ ಭಾಯ್ ತರ ನಾಮ ಕ್ಯಾರೇ ಏನ್ರ ಮಾತಾಡು ತರ ಕಾರಣ ಸಮಜ್ ಮಾತಾಕನೇ ರೇ ಸ್ವಲ್ಪ ಹಲೋ ಬ್ರದರ್ ಏನ್ರ ಮಾತಾಡು The reason is called shake like a Newton process. ನೀರೆ ನಿಂಗೆ ತಿಳಿಸಿರಪ್ಪ ಸರ್ ಕರೆಕ್ಟ್ ಇದೇನ್ ಸರ್ ಏ ಕರೆಕ್ಟ ನಂಗೆ ಗೊತ್ತಿರ ಮಾಡಿದೀನಿ ಯಾವ ಕರೆಕ್ಟ್ ಯಾವ ತಪ್ಪು ಅಂತ ಸರ್ ನಿಮ್ಗೆ ಏನ್ ಹೇಳಿದ್ ಸರ್ ಏನ ನನಗೆ ಹೋಗ ತೋರಿಸ್ತಿ ನನಗೆ ಪಾಠ ಶಾಯಿ ಕ್ವಶನ್ ಕೇಳ್ತಾರೆ ಪಟ್ ಪಟ ಆನ್ಸರ್ ಇದ್ರೆ ನೋಡ್ಲಿಕ್ಕೆ ನಾನು ಏನ್ ಮಾಡ್ತೇನೆ ವಾಟ್ ಇಸ್ ಇಂಪಲ್ಸ್ ಸರ್ ಇಂಪಲ್ಸ್ ವಾಟ್ ಇಸ್ ಕಂಪಲ್ಸ್ ಸರ್ ವಾಟ್ ಇಸ್ ಪ್ರೆಷರ್ ಒಂದು ಆನ್ಸರ್ ಮಾಡ್ತೀನಿ ಸರ್ ಏನ ಏನ್ ಹೇಳಿ ಆನ್ಸರ್ ಹೇಳಿದ್ರೆ ನಡೆ ನಡೆ ಜೀರೋ ಮಾರ್ಕ್ಸ್ ನೀ ಏನ್ ಹೇಳಿ ವಾಟ್ ಇಸ್ ಸಿಎನ್ಜಿ ಪಾಸ್ ಪಾಸ ವಾಟ್ ಇಸ್ ದ ಪಾಸ್ ಇದನ್ನ ಪಾಸ್ ಅಂದ್ರೆ ಪಾಸ್ ಅಪ್ಪ ಇದ ಅಂತಕ್ಷರ ಮಾಡಿದೀನಿ ಹೇಳೆ ಹೇಳೆ ಏ ದೋಸ್ತ್ ನೀವು ಮತ್ತೆ ಬಂದು ವಯೋ ಒಂದ್ಸಲ ಇರ್ತೈತು ಏ ನನಗೆ ಇದಂತ ಒಪ್ಪರು ಮರೆ ಆಗಲ್ಲ ನಿಮ್ ತಮ್ಮ ಇಂಗ್ಲಿಷ್ ಸಿಕ್ತು ಈಗ ನೀ ಹೆಂಗ ಹೇಳ್ತೀನಿ ನೋಡೋಣ ಇಂಗ್ಲಿಷ ಟೆಲ್ ಮಿ ಅಬೌಟ್ ಓಎಸ್ಐ ಮಾಡೆಲ್ ಓಕೆ ಸರ್ ಓಕೆ ಸರ್ ಇಟ್ಸ್ ಇಂಪಾರ್ಟೆಂಟ್ ಪ್ರೊಸೆಸ್ ಸರ್ ಓಕೆ ಸರ್ ಓಕೆ ಸರ್ ಇಟ್ ಪ್ಲೇಸ್ ಅನ್ನ ಕ್ರೂಷಿಯಲ್ ರೋಲ್ ಸರ್ ಓಕೆ ಸರ್ ಓಕೆ ಸರ್ ಇಟ್ ಇಸ್ ಇಂಪಾರ್ಟೆಂಟ್ ಪಾರ್ಟ್ ಸರ್ ಓಕೆ ಸರ್ ಓಕೆ ಸರ್ ಹಲೋ ಬ್ರದರ್ ಓಕೆ ನೀ ಏನ್ ಹೇಳ್ತಿದಾರೆ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇಟ್ ಪ್ಲೇಸ್ ಅನ್ ಕ್ರೂಷಿಯಲ್ ಪ್ರೊಸೆಸ್ ಇಟ್ ಪ್ಲೇಸ್ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರೊಸೆಸ್ ಇವ್ ಮೂರ ಒಂದಾದ್ರಲ್ಲ ನೀ ಏನ್ರ ಇದನ್ ಬಿಟ್ಟು ಮೂರ್ ಬಿಟ್ಟು ಬೇರೆ ಹೇಳೋದ್ರೆ ಹೇಳ ಸರ್ ಓಕೆ ಸರ್ ಓಕೆ ಸರ್ ವಿದೌಟ್ ಇಟ್ ಯು ಕ್ಯಾನಾಟ್ ಕಂಪ್ಲೀಟ್ ದ ಟಾಸ್ಕ್ ಸರ್ ಓಕೆ ಸರ್ ಓಕೆ ಸರ್ ಅಲ್ಲೋ ನಿನ್ ನಿಖಿತ ಬಿಟ್ರೆ ನಿಮ್ ತಮ್ಮನೇ ಹೇಳೋದ್ಲ ಅಂತ ಸರ್ ನೀ ಏನಿಂತ ಬರೀ ರಿಪೀಟ್ ರಿಪೀಟ್ ಇದನ್ನ ಮಾಡ್ಕೊಂಡು ಕುಂತಿದ್ದೆ ಇಲ್ಲಿ ರೋಲ್ ನಂಬರ್ ಎಷ್ಟ ಸರ್ 32 ಸರ್ ಆಯ್ತು ನೀವು ಹೋಗಿ ನಡೀರಿ ಸರ್ ಮಾರ್ಕ್ಸ್ ಏ ಅಣ್ಣ ಮಾರ್ಕ್ಸ್ ಇಲ್ಲ ವರವನ್ನು ಕೊಟ್ರೆ ನಾನಿನ್ನೆ ಕೋರುವೆ ಚಲ್ವೆ ನಿನ್ನ ಕೋರುವೆ ಚಲ್ವೆ ದೇವರು ವರವನ್ನು ಕೊಟ್ರೆ ನಾನಿನ್ನೆ ಆ ಮೂಲ ವರ್ಷ ಆಯ್ತು ಫೇಲ್ ಆಗತ್ತಾನ ನಿನ್ ಸೂಪರ್ ಸೀನಿಯರ್ ಅದಾನೋ ನಾಲ್ಕನೇ ಸಲ ಭಯ ಪಡಕ್ ಬಂದಾನೋ ನಿನ್ ತಗೋಲೆ ಅವ್ ನಮ್ ಕಿತ್ತ ಚಲೋ ಆಕ್ಟ್ ಮಾಡಿದಾನೋ
ನಿನ್ ಚಲೋ ಬರ ಕಟ್ ಮಾಡಪ್ಪ ನೋಡಪ್ಪ ಹೇಳ್ಬೇಕು ಪಡ್ದಿಸಿ ಸಚ್ಚಾ ಎದಕ್ ತ್ರಾಸ್ತ ಬಂತು ಚಂದ ಹೇಳ ಅಯ್ಯೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ.